ಮುದಗಲ್ ಪಟ್ಟಣದ ಇಬ್ರಾಹಿಂಪುರದ ಹಜರತ್ ಮೌಲಾ ಅಲಿ ದೇವರ ಮೊಹರಂ ಎರಡನೇ ದಿನದಂದು ಸಂಜೆ ಪ್ರತಿಷ್ಠಾಪನೆ ಮಾಡಲಾಗಿದೆ ನಂತರ ದೇವರಿಗೆ ಹೂವಿನ ಶೇರ ಏರಿಸಲಾಯಿತು ಫಾತಿಹಾ ಮಾಡುವುದರ ಮೂಲಕ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ ನಂತರ ದರ್ಗಾದ ಮುತ್ತವಲ್ಲಿ ಸೈಯದ್ ತಾಹಿರ್ ಪಾಷಾ ಮಾತನಾಡಿ ಅವರು ಇಬ್ರಾಹಿಂಪುರದ ಹಜರತ್ ಮೌಲಾ ಅಲಿ ದೇವರನ್ನ ಮೊಹರಂ ಎರಡನೇ ದಿನದಂದು ಸಂಜೆ ಪ್ರತಿಷ್ಠಾಪನೆ ಮಾಡಲಾಗಿದೆ ನಂತರ ಮೊಹರಂನ ಎಂಟನೇ ದಿನದಂದು ದೇವರ ಸವಾರಿ ಇರುತ್ತದೆ ಇಲ್ಲಿ ನಡೆದುಕೊಂಡರೆ ಈ ಮಕ್ಕಳು ಇಲ್ಲದವರಿಗೆ ಮಕ್ಕಳು ಭಾಗ್ಯ ದೊರಕುವುದು ಮತ್ತು ರೋಗಗಳಿಗೆ ಇಲ್ಲಿ ನಡೆದುಕೊಂಡರೆ ಆದಷ್ಟು ಬೇಗ ಗುಣಮುಖರಾಗುತ್ತಾರೆ ಈ ಸಂದರ್ಭದಲ್ಲಿ ಸೈಯದ್ ಹಜರತ್ ಪಾಷಾ ಮತ್ತು ಮೌಲಾ ಸಾಬ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ವಾಹಿದ್ ಕುರೇಶಿ ಎಂಪಿ ನ್ಯೂಸ್ ಕನ್ನಡ ಲಿಂಗಸುಗುರು ಅಸ್ಸಲಾಮಲೇಕುಂ ಮೊಟ್ಟಮೊದಲಿಗೆ ಮುದ್ಗಲ್ ಎಲ್ಲ ನಿವಾಸಿಗಳಿಗೆ ಮೌಲಾನಿ ದರ್ಗಾ ಕಮಿಟಿಯ ವತಿಯಿಂದ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಇವತ್ತು ಈ ದರ್ಗಾದಲ್ಲಿ ನೀವು ಕಾಣ್ತಾ ಇದ್ದೀರಿ ಮೌಲಾನಿ ಅಂತ ಇಮಾಮ್ ಹುಸೇನ್ ಅವರ ತಂದೆ ಈ ಹಬ್ಬ ಮುದ್ಗಲ್ ಯಾವುದು ಕಾರಣಕ್ಕಾಗಿ ಫೇಮಸ್ ಆಗಿದೆ ಅಂದ್ರೆ ಹಿಂದೂ ಮುಸ್ಲಿಂ ಒಂದು ಭಾವೈಕ್ಯತೆ ಹಬ್ಬ ಆಗಿದೆ ಇಡೀ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಹಿಂದೂ ಮುಸ್ಲಿಂ ಅನ್ನೋದು ಪುರಾತನ ಕಾಲದಿಂದ ನಡೆದು ಬಂದಂತ ಈ ಒಂದು ಭಾವೈಕ್ಯತೆ ಹಬ್ಬ ಇಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ಹಿರಿಯ ನಮ್ಮ ಹಿರಿಯರ ಎಷ್ಟೋ ತಲಾಂತರಲ್ಲಿಂದ ನಾವು ಹಬ್ಬವನ್ನು ಈ ದೇವರನ್ನು ಆಚರಣೆ ಮಾಡ್ಕೋಂತ ಬರ್ತಾ ಇದೀವಿ ಮತ್ತೆ ಇದರ ಈ ದೇವರ ಸವಾರಿ ಯಾವಾಗ ಅಂತಂದ್ರೆ ಪ್ರತಿ ವರ್ಷ ಮೊಹರಂನ ಎಂಟನೇ ದಿನವಾಗಿ ಕತ್ತಲ ರಾತ್ರಿಯನ್ನು ನಡೆಸಲಾಗುವುದು ಈ ಕತ್ತಲ ರಾತ್ರಿಯಲ್ಲಿ ಎಲ್ಲ ದೇವರಿಗೆ ಹೋಗಿ ಭೇಟಿಯಾಗಿ ಬರುತ್ತೇವೆ ಮತ್ತೆ ಈ ದೇವರ ಪ್ರಮುಖವಾಗಿ ಈ ದೇವರಲ್ಲಿ ವಿಶೇಷವಾಗಿ ಯಾರು ಮಕ್ಕಳಾಗಿರಲ್ಲ ಅಂತವರು ಬಹಳಷ್ಟು ಜನ ಮಕ್ಕಳಿಗೋಸ್ಕರ ಬಂದು ಹರಕೆ ಹೊತ್ತು ನಮ್ಮ ಕಣ್ಣು ಮುಂದೆ ಬಹಳಷ್ಟು ಪವಾಡಗಳು ನಡೆದಿವೆ ಸುಮಾರು 5 ವರ್ಷ 10 ವರ್ಷ 15 ವರ್ಷ ಮದುವೆ ಆಗಿ ಅವರಿಗೆ ಮಕ್ಕಳು ಭಾಗ್ಯ ಆಗಿರಲ್ಲ ಅಂತವರು ವಿಶೇಷವಾಗಿ ಮಕ್ಕಳ ಭಾಗ್ಯಕ್ಕೋಸ್ಕರ ಬರುತ್ತಾರೆ ಕೆಲವರು ಮದುವೆಗೋಸ್ಕರ ಕೆಲವರು ಇನ್ನಿತರವಾಗಿ ಅವರ ಮನಸ್ಸಲ್ಲಿ ಸಾಕಷ್ಟು ಅವರಿಗೆ ಏನು ಸಮಸ್ಯೆಗಳ ಅಂತ ಸಮಸ್ಯೆಗಳು ತಗೊಂಡು ಬಂದು ಈ ದೇವರಲ್ಲಿ ಹರಕೆಯನ್ನು ವರ್ತಿಸಿ ತಮ್ಮ ಒಂದು ಯೋಗ್ಯತೆ ತಕ್ಕಂತೆ ಕಲ್ಲು ಕೆಂಪು ಸಕ್ಕರೆ ಆಗಿರಬಹುದು ಕೊಬ್ಬರಿ ಆಗಿರಬಹುದು ಕೆಲವರು ಬೇಟೆಗಳು ಆಗಿರಬಹುದು ತಮ್ಮ ತಮ್ಮ ಅವರು ಹರಕೆಯನ್ನು ಪೂರೈಸಿಕೊಂಡು ಹೋಗುತ್ತಾರೆ ನನ್ನ ಹೆಸರು ಸೈಯದ್ ತಾಹಿರ್ ಪಾಷಾ ಸಾಕಿನ ಮುದ್ಗಲ್ ಇಬ್ರಾಹಿಂಪುರ ಓಕೆ